ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಚಪಾತಿ ವೆಜ್ ರೋಲ್ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಇದರಿಂದ ನಾ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ಬಂದು ತಲುಪುತ್ತೆ ಹೀಗಾಗಿ ಈಗ ವೆಜ್ ರೋಲ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮೊದಲು ನಾವು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕಾಗಿತ್ತು ಇದನ್ನ ನಾನು ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಉಪ್ಪು ಹಾಕಿ ನೀರು ಹಾಕಿ ಒಂದು ಅದಕ್ಕೆ ನಾನು ಕಲಸಿಟ್ಟೆನಿ ಈ ಕಡೆ ಗಟ್ಟೆನೂ ಅಲ್ಲ ಮೆತ್ತಗೂ ಅಲ್ಲ ಮೀಡಿಯಂ ಅಲ್ಲಿ ಇಷ್ಟು ಇರಬೇಕು ನೋಡಿ ಈಗ ನಾನು ಒತ್ತಿ ತೋರಿಸ್ತಾ ಇದೀನಿ ಇಷ್ಟು ಇದ್ರೆ ಸಾಕು ಚೆನ್ನಾಗಿ ಬರ್ತಾವೆ ವೆಜ್ ರೋಲು ಈಗ ಸ್ಟಫಿಗೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಕ್ಯಾಬೇಜ್ ಬೀನ್ಸ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೀಸ್ ಇದು ಬೇಕಾದರೆ ಹಾಕ್ಕೊಳ್ರಿ ಇಲ್ಲಾಂದರೆ ಬಿಡ್ಬೋದು ಇದನ್ನ ಎಣ್ಣೆ ಖಾರದ ಪುಡಿ ಗರಂ ಮಸಾಲ ಜೀರಿಗೆನೂ ಅಷ್ಟೇ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಟೊಮೆಟೊ ಕೆಚಪ್ ವಿನಿಗರ್ ಉಪ್ಪು ಅರಿಶಿನದ ಪುಡಿ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಒಂದು ಬಾಳಿಗೆ ಇಟ್ಟಿದೆ ನೋಡ್ರಿ ಎಣ್ಣೆ ಹಾಕಬೇಕೀಗ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ವೆಜಿಟೇಬಲ್ಸ್ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಿದು ಎಣ್ಣೆ ಕಾಯಬೇಕು ಸ್ವಲ್ಪ ನಂತರ ಈರುಳ್ಳಿ ಹಾಕೋಣತ್ತೆ ನೋಡ್ರಿ ನಾ ಇಲ್ಲಿ ಜೀರಿಗೆ ಹಾಕಲ್ಲ ನನ್ನ ಮಕ್ಕಳು ಇಷ್ಟಪಡೋಂಗಿಲ್ಲ ಹಿಂಗಾಗಿ ಜೀರಿಗೆ ನೀವು ಮೊದಲು ಹಾಕ್ಕೊಳ್ರಿ ಜೀರಿಗೆ ಆದಮೇಲೆ ಈರುಳ್ಳಿ ಹಾಕ್ಕೊಳ್ರಿ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಇಲ್ಲಿ ಇದು ತೆಳ್ಳಗೆ ಹೆಚ್ಚಿರಬೇಕು ಎಲ್ಲ ತರಕಾರಿಗಳನ್ನು ಅಂದರೆ ಚೆನ್ನಾಗಿರ್ತೈತಿ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಡತ್ತೆ ನೋಡಿರಿ ಅದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಪಲ್ಯ ಜೋಡಿ ತಿಂದು ತಿಂದು ಬೇಜಾರಾಗಿದ್ದರೆ ಚಪಾತಿನ ಈ ಥರ ವೆಜ್ ರೋಲ್ ಮಾಡಿಕೊಂಡು ತಿಂದ್ರೆ ಬೇಜಾರಾಗಂಗಿಲ್ಲ ಇಷ್ಟಪಟ್ಟು ತಿಂತಾರ ಎಲ್ಲರೂ ನೋಡ್ರಿ ಕ್ಯಾಬೇಜ್ ಹಾಕಾಕತ್ತೇನೆ ಈಗ ಕ್ಯಾಬೇಜನ್ನು ಅಷ್ಟೇ ತೆಳ್ಳಗೆ ಹೆಚ್ಕೊಂಡಿರಬೇಕು ಸಣ್ಣಗೆ ಆಮೇಲೆ ಬೀನ್ಸ್ ಹಾಕ್ತಾ ಇದೆ ನೋಡ್ರಿ ಬೀನ್ಸು ಅಷ್ಟೇ ಎಲ್ಲ ತರಕಾರಿಗಳನ್ನ ಎಷ್ಟು ಸಣ್ಣಗೆ ಹೆಚ್ಚುತ್ತೀರಿ ಅಷ್ಟು ಚೆನ್ನಾಗಿರ್ತೈತಿ ತೆಳ್ಳಗಿರಬೇಕು ನಾನೆಲ್ಲ ತೆಳ್ಳಗೆ ಹಚ್ಕೊಂಡಿದ್ದೀನಿ ಕ್ಯಾರೆಟನ್ನು ಅಷ್ಟೇ ಬೀನ್ಸು ಅಷ್ಟೇ ಮತ್ತು ಕ್ಯಾಬೇಜ ಎಲ್ಲ ತೆಳ್ಳಗೆ ಉದ್ದಗೆ ಹೆಚ್ಚಿದ್ದೀನಿ ನಾನು ನೀವು ಯಾವ ಶೇಪ್ ಬೇಕು ಆ ಶೇಪ್ನಾಗ ಹೆಚ್ಕೋಬೋದು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರ್ತೈತ್ರಿ ಇದು ಒಂದು ಸಾರಿ ಮಾಡ್ಕೊಳ್ರಿ ಇದಕ್ಕೆ ನೀವು ಬಟಾಣಿ ಬೇಕಾದ್ರೆ ಸೇರಿಸ್ಕೋಬೋದು ಹಸಿ ಬಟಾಣಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟಿ ಆಗಿರ್ತೈತಿ ಹಿಂಗಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಚೆನ್ನಾಗಿ ನೋಡ್ರಿ ಈಗ ಪ್ರಮಾಣ ಕಡಿಮೆ ಆಗ್ತಾ ಬಂತು ಈಗ ನೋಡ್ರಿ ಇಷ್ಟ ಆಯ್ತು ಈಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಅರಿಶಿನದ ಪುಡಿ ಗರಂ ಮಸಾಲ ಖಾರದ ಪುಡಿ ಖಾರ ನೋಡ್ರಿ ಎಷ್ಟು ಬೇಕಷ್ಟು ಹಾಕ್ಕೋಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನು ಒಂದು 3 ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತೈತಿ
ಮಸಾಲೆ ಹಾಕಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿ ಇರೋದ್ರಿಂದ ಹೆಲ್ತಿಗೆ ಬಹಳ ಒಳ್ಳೆಯದು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟಿಯಾಗಿ ಬರ್ತೈತಿ ಈಗ ವಿನೆಗರ್ ಹಾಕೋಣಕತ್ತೀನಿ ನೋಡಿ ಲಾಸ್ಟ್ ಅಲ್ಲಿ ನೀವು ವಿನೆಗರ್ ಇಲ್ಲ ಅಂದ್ರೆ ನಿಂಬೆ ರಸ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಟೊಮ್ಯಾಟೋ ಕೆಚಪ್ ಮೈದಾ ಹಿಟ್ಟೊಳಗೆ ಮಾಡಬಹುದು ಚಪಾತಿ ಆದ್ರೆ ಗೋಧಿ ಹಿಟ್ಟೊಳಗೆ ಆದ್ರೆ ಹೆಲ್ತಿಗೆ ಒಳ್ಳೆಯದು ಇದು ಗೋಧಿ ಮೈದಾ ಹಿಟ್ಟು ಅಷ್ಟೊಂದು ಚೆನ್ನಾಗಿರಂಗಿಲ್ಲ ನೋಡಿ ನಾನು ಚಪಾತಿ ಮಾಡಿ ಇಟ್ಕೊಂಡೆನ ಮೊದಲ ಟೊಮ್ಯಾಟೋ ಕೆಚಪ್ನ ಹಸ್ತಾ ಇದೆ ನೋಡಿ ಮೊದಲು ಈ ತರ ಎಲ್ಲ ಕಡೆ ಹಚ್ಚಿಕೊಬೇಕು ನಾವು ಮಾಡಿಟ್ಟಿದ್ದ ಪಲ್ಲೆನ ಇದರೊಳಗೆ ಹಾಕಬೇಕು ಈರುಳ್ಳಿ ಹಾಕಕತ್ತೆ ನೋಡಿ ಹಸಿ ಈರುಳ್ಳಿ ತೆಳ್ಳಗೆ ಹಚ್ಚಿರಬೇಕು ಇದನ್ನ ಅದರ ಮೇಲೆ ಸ್ವಲ್ಪ ಟೊಮ್ಯಾಟೋ ಕೆಚಪ್ ಈ ಟೊಮ್ಯಾಟೋ ಬೇಕಾದ್ರೆ ಹಾಕೊಳ್ಳ್ರಿ ಇಲ್ಲಾಂದ್ರೆ ಬೇಡ ಇಷ್ಟಪಡೋರು ಹಾಕೋಬಹುದು ಈಗ ಚೀಸ್ ಹಾಕ್ತಾ ಇದೀನಿ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬಹುದು ನೀವು ಈಗ ರೋಲ್ ಮಾಡಬೇಕು ಈ ತರ ರೋಲ್ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕು ಇದು ಬಿಸಿ ಇದ್ದಾಗಲೇ ತಿನ್ನಬೇಕು ಅಂದ್ರೆ ಟೇಸ್ಟಿ ಆಗಿರುತ್ತೆ ಓವನ್ ಇದ್ರೆ ಓವನ್ ಒಳಗೆ ಬಿಸಿ ಮಾಡ್ಕೋಬಹುದು ನಾ ಇಲ್ಲಿ ತವಾ ಒಳಗೆ ಮಾಡ್ಕೊಳ್ಳಕತ್ತೆ ನೋಡ್ರಿ ಆಯ್ತು ಇದನ್ನ ಟೊಮ್ಯಾಟೋ ಕೆಚಪ್ ಜೋಡಿ ತಿನ್ನಬಹುದು ಈಗ ಟೊಮ್ಯಾಟೋ ಕೆಚಪ್ ಇಟ್ಟಿದೆ ನೋಡ್ರಿ ಮಕ್ಕಳಿಗಾದ್ರೆ ಈ ತರ ಕಟ್ ಮಾಡಿ ಕೊಟ್ರ ತಿಂತಾರ ಅವರು ಈಜಿ ಆಗ್ತೈತೆ ತಿನ್ನಲಿಕ್ಕೆ ಹಾಗಾಗಿ ಕಟ್ ಮಾಡಾತೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತಿ ಒಂದು ತಿನ್ನಲ್ಲ ಎರಡು ತಿಂತಾರ ಮಕ್ಕಳು ಈ ತರ ಮಾಡ್ಕೊಟ್ರ ಒಂದ್ಸಾರಿ ಮಾಡ್ಕೊಳ್ರಿ ನೀವು ಹೆಂಗೆ ಬಂತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಚಪಾತಿ ವೆಜ್ ರೋಲ್ ತಿನ್ನಲು ರೆಡಿಯಾಗೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.